ಈಗಷ್ಟೇ ಸುದ್ದಿ ಅಪ್ಡೇಟ್ ಆಗ್ತಾ ಇದೆ ಇವತ್ತಿನ ಅತಿ ದೊಡ್ಡ ಸುದ್ದಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆ ನಡೆಸ್ತಾ ಇತ್ತು ಆ ತನಿಖೆಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು ಆ ಒಪ್ಪಿಗೆಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಳ್ಳತಾ ಇದೆ ಗೃಹ ಇಲಾಖೆಯ ಪ್ರಸ್ತಾವನೆಯ ಮೇರೆಗೆ ಸಚಿವ ಸಂಪುಟದ ಎದುರು ಈ ವಿಷಯ ಬಂದಿತ್ತು ಸಿಬಿಐ ಗೆ ನೀಡಲಾದ ಅನುಮತಿಯನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಆಗಿದೆ ಇವತ್ತಿನ ಅತಿ ದೊಡ್ಡ ಸುದ್ದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿಯ ಬಗ್ಗೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸಿಬಿಐ ಹೇಳಿತ್ತು ಶಿಫಾರಸು ಮಾಡಿತ್ತು ಆ ಶಿಫಾರಸು ಮಾಡಿದ್ದು ಸರಿಯಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಳುತ್ತೀವಿ ಅಂತ ಈಗ ಸಿದ್ದರಾಮಯ್ಯನವರ ಸರ್ಕಾರ ಹೇಳ್ತಾ ಇದೆ ಸಿಬಿಐ ಗೆ ಕೊಟ್ಟಿದ್ದು ತಪ್ಪು ಅದನ್ನ ರಾಜ್ಯದಲ್ಲೇ ತನಿಖೆ ಮಾಡಿಸಲಾಗುವುದು ಅಂದ್ರೆ ಕರ್ನಾಟಕ ಪೊಲೀಸ್ ಲೋಕಾಯುಕ್ತ ರಾಜ್ಯದ ಏಜೆನ್ಸಿಗಳಿಂದ ತನಿಖೆ ಮಾಡಿಸ್ತೀವಿ ಸಿಬಿಐ ಗೆ ಯಾಕೆ ಕೊಡಬೇಕು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ ಆ ಒಪಿನಿಯನ್ ಆಧಾರದ ಮೇಲೆ ಯಡಿಯೂರಪ್ಪನವರ ಸರ್ಕಾರ ಮಾಡಿದ್ದ ಶಿಫಾರಸನ್ನ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಆಗಿದೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಬ್ರೀಫ್ ಆಗಿ ಪ್ರಕರಣದ ಹಿನ್ನೆಲೆಯನ್ನು ಹೇಳಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ರೇಡ್ ನಲ್ಲಿ ಒಂದಷ್ಟು ದಾಖಲೆಗಳು ಒಂದಷ್ಟು ದುಡ್ಡು ಸಿಗುತ್ತೆ ಆ ರೇಡಿನ ಆಧಾರದ ಮೇಲೆ ಇಡಿ ಅವರು ಪ್ರಕರಣ ದಾಖಲಿಸಿಕೊಳ್ತಾರೆ ಇನ್ಕಮ್ ಟ್ಯಾಕ್ಸ್ ಗೆ ಇಡಿ ಗೆ ಎನ್ಐಎ ಗೆ ಜುರಿಸ್ಟ್ರಿಕ್ಷನ್ ಅನ್ನೋದಿಲ್ಲ ಇಲ್ಲಿ ಮಾತ್ರ ಮಾಡಬೇಕು ಅಲ್ಲಿ ಮಾಡಬಾರದು ಅಂತ ಭಾರತದ ಯಾವ ಮೂಲೆಯಲ್ಲಾದರೂ ಅವರು ಕೇಸ್ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬಹುದು ಸಿಬಿಐ ಗೆ ಹಂಗಲ್ಲ ಸಿಬಿಐ ತನಿಖೆ ನಡೆಸೋದು ಸರ್ಕಾರದ ಆದೇಶದ ಮೇರೆಗೆ ಸರ್ಕಾರದ ಶಿಫಾರಸಿನ ಮೇರೆಗೆ ಅಥವಾ ನ್ಯಾಯಾಲಯದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರಕ್ಕೆ ಇಡಿ ಪತ್ರ ಬರೆಯುತ್ತೆ 2019ರಲ್ಲಿ 2019 ಸೆಪ್ಟೆಂಬರ್ನಲ್ಲಿ ಇಡಿ ಪತ್ರ ಬರೆಯುತ್ತೆ ಡಿಕೆ ಶಿವಕುಮಾರ್ ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 2013ರಿಂದ 2018ರ ಅವಧಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು ಆ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಸ್ತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವುದಕ್ಕಾಗದ ಹೆಚ್ಚಳ ಆಗಿದೆ ಅದು ತನಿಖೆಯಲ್ಲಿ ಕಂಡುಬಂದಿದೆ ಇದನ್ನ ನೀವು ಸಿಬಿಐ ತನಿಖೆಗೆ ಕೊಡಬಹುದು ಅಂತ ಇಡಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುತ್ತೆ ಆಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗಿನ ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೋತಾರೆ ಒಪಿನಿಯನ್ ತಗೊಳ್ತಾರೆ ಇಡಿ ಹೇಳ್ತಾ ಇದೆ ಸಿಬಿಐ ಕೊಡಿ ಅಂತ ನಿಮ್ಮ ಅಭಿಪ್ರಾಯ ಏನು
ಲೀಗಲ್ ಒಪಿನಿಯನ್ ತಗತಾನೆ. ಇರುವ ಮಾಹಿತಿಯ ಪ್ರಕಾರ ಆಗಿನ ಅಡ್ವೊಕೇಟ್ ಜನರಲ್ ಇದು ಸಿಬಿಐಗೆ ಕೊಡುವ ಪ್ರಕರಣ ಅಲ್ಲ ಅಂತ ಲೀಗಲ್ ಒಪಿನಿಯನ್ ಕೊಟ್ಟಿದ್ರಂತೆ. ಅನೇಕ ಕಾರಣಗಳನ್ನು ಹೇಳಿ ಇದು ಸಿಬಿಐಗೆ ಕೊಡುವ ಪ್ರಕರಣ ಅಲ್ಲ ಅಂತ ಲೀಗಲ್ ಒಪಿನಿಯನ್ ಕೊಟ್ಟಿದ್ರಂತೆ. ಆದರೂ ಕೂಡ ಯಡಿಯೂರಪ್ಪನವರ ಸರ್ಕಾರ ಸಿಬಿಐ ತನಿಖೆ ಕೊಟ್ಟಬಿಡು. ಸಿಬಿಐ ತನಿಖೆ ಕೊಟ್ಟು ಸೆಪ್ಟೆಂಬರ್ನಲ್ಲಿ ಪತ್ರ ಬರೆಯುತ್ತೆ, ಅಕ್ಟೋಬರ್ನಲ್ಲಿ ಎಫ್ಐಆರ್ ಆಗುತ್ತೆ, ಸಿಬಿಐ ತನಿಖೆ ಶುರು ಮಾಡುತ್ತೆ. ಅದನ್ನು ಪ್ರಶ್ನಿಸಿಕೊಂಡು ಡಿ ಕೆ ಶಿವಕುಮಾರ್ ಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಹಾಕ್ತಾರೆ. ರಿಟ್ ಅಪ್ಲಿಕೇಶನ್ ವಿಚಾರಣೆ ನಡೆಯುತ್ತೆ, ಡಿ ಕೆ ಶಿವಕುಮಾರ್ ವಾದ ಮಾಡ್ತಾರೆ ಸಿಬಿಐ ತನಿಖೆಗೆ ಕೊಟ್ಟಿರುವುದೇ ತಪ್ಪು, ಕೊಡಬಾರದಾಗಿತ್ತು, ಅದನ್ನು ರದ್ದುಪಡಿಸಿ ಅಂತ. ನ್ಯಾಯಾಲಯ ಹೇಳುತ್ತೆ ರದ್ದುಪಡಿಸೋ ಪ್ರಶ್ನೆ ಇಲ್ಲ, ತನಿಖೆ ನಡೀಲಿ, ಟೈಮ್ ಬೌಂಡ್ ನಡೀಲಿ ಅಂತ. ಮೂರು ತಿಂಗಳೇನೋ ಟೈಮ್ ಕೊಡುತ್ತೆ, ಮೂರು ತಿಂಗಳಲ್ಲಿ ತನಿಖೆ ಮುಗಿಸ್ಬೇಕು ನೀವು. ಸಿಬಿಐ ಸೇಸ್ ಓಕೆ, ಮುಗಿಸ್ತೀವಿ. ಅದಾದ ನಂತರ ನನ್ನ ಮೇಲಿನ ಎಫ್ಐಆರ್ ಅನ್ನು ಕ್ವಾಶ್ ಮಾಡಬೇಕು, ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಇನ್ನೊಮ್ಮೆ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವರ ಮನವಿಯನ್ನು ಹೈಕೋರ್ಟು ತಳ್ಳಿ ಹಾಕ್ತು. ಸಿಬಿಐ ತನಿಖೆಗೆ ವಹಿಸಿರುವುದು ಸರಿ ಇದೆ, ಸಿಬಿಐ ತನಿಖೆ ಸರಿಗಿದೆ ಅಂತ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು ಹಂತದಲ್ಲಿ ತನಿಖೆಗೆ ಹೈಕೋರ್ಟ್ ತಡೆ ಕೊಡುತ್ತೆ, ಆ ತಡೆಯನ್ನು ಪ್ರಶ್ನಿಸಿಕೊಂಡು ಸಿಬಿಐನವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟಿಗೆ ಡೈರೆಕ್ಷನ್ ಬರುತ್ತೆ, 15 ದಿವಸದಲ್ಲಿ ಅರ್ಜಿಯನ್ನು ಏನೋ ಇತ್ಯರ್ಥಪಡಿಸ್ಬೇಕು ಅಂತ. ಈ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಬುಡಕ್ಕೆ ಕೈ ಹಾಕಿದ, ಸಿಬಿಐಗೆ ಶಿಫಾರಸು ಮಾಡಿದ್ದ ತಪ್ಪು, ಆ ಶಿಫಾರಸನ್ನೇ ವಾಪಸ್ ತಗೊಳ್ತೀವಿ ನಾವು. ಇದು ಇಲ್ಲಿಗೆ ನಿಲ್ಲದಿಲ್ಲ, ನಾಳೆ ಕೋರ್ಟ್ಗೆ ಹೋಗುತ್ತೆ, ಮತ್ತೆ ಸಿಬಿಐ ಕೋರ್ಟ್ಗೆ ಹೋಗ್ತಾರೆ. ಶಿಫಾರಸ್ಸು, ಯಡಿಯೂರಪ್ಪನವರ ಸರ್ಕಾರದ ಶಿಫಾರಸ್ಸು, ಇಟ್ ಹ್ಯಾಸ್ ಗಾನ್ ಥ್ರೂ ಅ ಲೀಗಲ್ ಸ್ಕ್ರೂಟಿನಿ. ಹೈಕೋರ್ಟ್ ಸ್ಕ್ರೂಟಿನಿ ಮಾಡಿದೆ ಸರಿನಾ ತಪ್ಪಾದ ಒಪಿನಿಯನ್ ಹೇಳಿದೆ, ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಏನು ತಪ್ಪಿರಲಿಲ್ಲ ಅದರಲ್ಲಿ. ಹಂಗಿದ್ದ ಮೇಲೂ ಸಚಿವ ಸಂಪುಟ ಇಂಥದ್ದೊಂದು ನಿರ್ಣಯ ತಗೊಂಡಿದೆ. 90% ತನಿಖೆ ಮುಗಿದೋಗಿದೆ ಅದರಲ್ಲಿ, 90% ತನಿಖೆ ಮುಗಿದೋಗಿದೆ. ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಇವತ್ತಿನ ನಿರ್ಣಯವನ್ನು, ಇವತ್ತಿನ ನಿರ್ಧಾರವನ್ನು ಪ್ರಶ್ನಿಸಿಕೊಂಡು ಮತ್ತೆ ಸಿಬಿಐನವರು ಕೋರ್ಟಿಗೆ ಹೋಗುವ ಲಕ್ಷಣಗಳು ಸ್ಪಷ್ಟವಾಗಿದ್ದಾವೆ. ಈಗಿನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೊಟ್ಟಿರುವಂಥ ಟಿಪ್ಪಣಿಯ ಪ್ರತಿ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಇದೆ. ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಹಿಂದಿನ ಅಡ್ವೊಕೇಟ್ ಜನರಲ್ ಶಿಫಾರಸನ್ನು ಪ್ರಸ್ತಾಪಿಸ್ತಾರೆ ಇದರಲ್ಲಿ. ಯಡಿಯೂರಪ್ಪನವರ ಸರ್ಕಾರ ಆಗಿನ ಅಡ್ವೊಕೇಟ್ ಜನರಲ್ರ ಅಭಿಪ್ರಾಯವನ್ನು ಪರಿಗಣಿಸದೆ ತೀರ್ಮಾನ ತೆಗೆದುಕೊಂಡಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆವಾಗಿನ ಅಡ್ವೊಕೇಟ್ ಜನರಲ್ ಇದು ಸಿಬಿಐಗೆ ಕೊಡಬಹುದಾದಷ್ಟು ಗಂಭೀರವಾದ ಪ್ರಕರಣ ಅಲ್ಲ ಅನ್ನುವ ರೀತಿ ಅಭಿಪ್ರಾಯ ಕೊಟ್ಟಿದೆ. ಅದನ್ನು ಯಡಿಯೂರಪ್ಪನವರ ಸರ್ಕಾರ ಪರಿಗಣಿಸಿರಲಿಲ್ಲ.
ಈ ಪ್ರಕರಣದ ತನಿಖೆ ಮಾಡೋದಕ್ಕೆ ಕರ್ನಾಟಕದ ಪೊಲೀಸರ ಸಮರ್ಥರಿದಾರೋ ಇಲ್ವೋ ಅನ್ನೋ ವಿಷಯವನ್ನ ಇವರು ಪರಿಗಣಿಸಿರಲಿಲ್ಲ ಅಂತ ಹೇಳ್ತಾರೆ. ಕರ್ನಾಟಕ ಪೊಲೀಸರೇ ತನಿಖೆ ಮಾಡಬಹುದಲ್ಲ, ಸಿಬಿಐ ಗೆ ಕೊಟ್ಟಿರುವುದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಈ ಟಿಪ್ಪಣಿ ಹೇಳುತ್ತೆ. ಸಮರ್ಥ ಕಾರಣಗಳಿಲ್ಲದಿದ್ದರೂ ಹಿಂದಿನ ಸರ್ಕಾರ ಆದೇಶ ಕೊಡ್ತು. ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸಲಿಲ್ಲ. ಸಿಬಿಐ ತನಿಖೆಗೆ ಸಮ್ಮತಿ ನೀಡುವ ನಿರ್ಧಾರ ಕಾನೂನಿನ ಅನುಸಾರ ಇಲ್ಲ. ಆದ್ದರಿಂದ ಯಡಿಯೂರಪ್ಪನವರ ಸರ್ಕಾರದ ತೀರ್ಮಾನವನ್ನು ವಾಪಸ್ ಪಡೆಯಬಹುದು ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಒಪಿನಿಯನ್ ಕೊಡ್ತಾರೆ. ಅದನ್ನು ವಾಪಸ್ ತಗೊಳ್ಳಿ, ಆವಾಗ ಸಿಬಿಐ ಕೇಸ್ ಎಲ್ಲಿದೋ ಅಲ್ಲಿಗೆ ಉಳಿಯುತ್ತೆ. ಕರ್ನಾಟಕದ ಪೊಲೀಸರಿಗೆ, ಕರ್ನಾಟಕದ ಲೋಕಾಯುಕ್ತರಿಗೂ ಕೊಟ್ಟು ತನಿಖೆ ಮಾಡಿಸಿ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಈ ವಿಷಯದ ಬಗ್ಗೆ ಕೇಳಿಸ್ಕೊಳ್ಳಿ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಇರುವಂಥದ್ದು, ಇದೇನು ದೊಡ್ಡ ಬೇರೆ ಏನು ಜಟಿಲವಾಗಿರುವಂಥ ವಿಚಾರ ಏನಿಲ್ಲ. ನಿಮ್ಮ ಸಂಪಾದನೆಗಿಂತ ಆಸ್ತಿ ಜಾಸ್ತಿ ಇದೆಯಾ ಅಂದ್ರೆ ಅನ್ನೋಂಥ ತನಿಖೆ ಆಗಿರುವಂಥದ್ದು ಈಗಾಗಲೇ ತನಿಖೆ ಆಗಿ ಈ ವಿಚಾರದಲ್ಲಿ ಈಗಾಗಲೇ ಮುಂದುವರೆದಿದೆ. ನ್ಯಾಯಾಲಯದಲ್ಲೂ ಇದರ ಬಗ್ಗೆ ಇಯರಿಂಗ್ ಆಗ್ತಿರುವಂಥದ್ದಿದೆ. ಇದ್ರ ಬಗ್ಗೆ ಸಾಕಷ್ಟು ಇಯರಿಂಗ್ ನಡೆದು ಒಂದು ಕೊನೆ ಹಂತ ತಲುಪಿರುವಂಥದ್ದಿದೆ. ಈ ಕೊನೆ ಹಂತ ತಲುಪಿದಾಗ ಈ ರೀತಿ ಅಧಿಕಾರ ದುರ್ಬಳಕೆ, ಸಂಪೂರ್ಣ ಅಧಿಕಾರ ದುರ್ಬಳಕೆ ರಾಜ್ಯ ಸರ್ಕಾರ ಇವತ್ತು ಅವರೇ ಆ ಸಚಿವ ಸಂಪುಟದ ಒಬ್ಬರು ಸದಸ್ಯರಾಗಿ ಅವರ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದು ಇವತ್ತು ನ್ಯಾಯಕ್ಕೆ ವಿರುದ್ಧವಾಗಿ, ಕಾನೂನಿನ ವಿರುದ್ಧವಾಗಿ ಇವತ್ತೇನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ ಆ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇವರು ನ್ಯಾಯ, ಧರ್ಮ, ಸತ್ಯ, ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಿದ್ದಾರಲ್ಲ, ಯಾಕಪ್ಪ ಈಗ ಸತ್ಯ ಹರಿಶ್ಚಂದ್ರ ಎದುರ್ಕೊಳ್ತಿದ್ದೀರಾ? ಎದುರ್ಕೋಬೇಡಿ. ಆಸ್ತಿ ಎಷ್ಟಿದೆಯೋ, ನಿಮ್ಮ ಆದಾಯಕ್ಕೆ ಕಿಂತ ಹೆಚ್ಚು ಆಸ್ತಿ ಇದ್ದರೆ ನಿಮಗೆ ಶಿಕ್ಷೆ. ಹಾಗಾಗಿ ಆತಂಕ ಬೇಡ, ಭಯ ಬೇಡ. ಈಗಿರೋಂಥ ಸಿಬಿಐ ತನಿಖೆ ಮುಂದುವರೆದು ಒಂದು ಇತ್ಯರ್ಥ ಆಗಲಿ. ನೀವು ಸತ್ಯವಂತರಾಗಿರೆ, ನೀವು ಸತ್ಯವಂತರಾಗಿ ಒಳ್ಳೆಯವರಾಗಿದ್ದರೆ ಆಚೆ ಬನ್ನಿ, ನಿಮ್ಗೆ ಶುಭವಾಗಲಿ. ತಪ್ಪಿದ್ರೆ ಶಿಕ್ಷೆ ಅನುಭವಿಸಿ. ಆದಾಯಕ್ಕೆ ಕಾನೂನಿಗೆ ವಿರುದ್ಧವಾದಂಥದ್ದು, ಯಾಕೆಂದರೆ ಒಂದು ಸರಿ ಒಂದು ಸರ್ಕಾರ ಅನುಮತಿಯನ್ನು ಕೊಟ್ಟಮೇಲೆ ಅದು ಕಾನೂನು ಆಗೋಗ್ತೈತೆ. ಮತ್ತೆ ಈಗ ಕೋರ್ಟಲ್ಲಿದೆ ಕೇಸ್, ಈಗ ಕೋರ್ಟಲ್ಲಿ ಇವರು ಅದಕ್ಕೆ ನಾನು ಕೊಟ್ಟಿರೋ ತಪ್ಪು ಅಂತೇಳಿ ಅಪೀಲ್ ಮಾಡಿದರು. ಈ ಕೋರ್ಟಲ್ಲಿರುವಂಥ ವಿಚಾರ ಈಗಾಗಲೇ ಚರ್ಚಿತ್ವ ನಡೆಯಿತು ಮತ್ತು ಅದು ಜಡ್ಜ್ಮೆಂಟ್ ಬರೋಕ್ಕೆ ಮುಂಚೆನೇ ಸರ್ಕಾರ ಇದನ್ನು ಮುಚ್ಚಾಕೋವಂಥ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದಲ್ಲ. ಕಾನೂನು ಎಲ್ಲರಿಗೂ ಒಂದೇ, ಆ ದೃಷ್ಟಿಯಿಂದ ಈ ಥರದ ಒಂದು ಕೇಸ್ ಆದರೆ ಪ್ರತಿ ಕೇಸನ್ನು ಕೂಡ ಯಾವುದೋ ಸರ್ಕಾರ ಬದಲಾವಣೆಗಳಾದಾಗ ಎಲ್ಲರೂ ಹಾಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವಾಗ ಕಾನೂನಿಗೆ ಬೆಲೆ ಇಲ್ದಂಗೆ ಆಗ್ತೈತೆ. ಕಾನೂನಿಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೆ ವಿ ಧನಂಜಯ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧನಂಜಯ್ ಸರ್, ನೀವು ಹೇಗೆ ನೋಡ್ತೀರಿ ಇವತ್ತಿನ ಕ್ಯಾಬಿನೆಟ್ನ ಈ ನಿರ್ಣಯವನ್ನು? ವೆಲ್, ಇದು ಕಾರ್ಯಸಾಧು ಅಲ್ಲ ಅಂತ ಹೇಳಬೇಕಾಗತ್ತೆ ಕಾನೂನಾತ್ಮಕವಾಗಿ. ಓಕೆ. ಯಾತಕ್ಕೆ ಅಂದ್ರೆ ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಸರ್ಜರಿಗೆ ಕನ್ಸೆಂಟ್ ಕೊಡ್ತೀರಾ ಅಂತ ಭಾವಿಸೋಣ. ಸರ್ಜರಿ ಅವರು ತಯಾರಿ ಮಾಡ್ಕೊಳ್ಳೋದ್ರ ಮುನ್ನ ನೀವು ಕನ್ಸೆಂಟ್ ನ ವಿಡ್ರಾ ಮಾಡಬಹುದು. ಸರ್ಜರಿ ಶುರು ಆದ್ಮೇಲೆ ವಿಡ್ರಾ ಮಾಡೋದಕ್ಕೆ ಅರ್ಥವಿರೋದಿಲ್ಲ. ಸೊ ಕಾನೂನು ಚೌಕಟ್ಟಿನಲ್ಲಿ ಏನಾಗತ್ತೆ, ಒಂದು ತನಿಖೆಯನ್ನ ಹಸ್ತಾಂತರಗೊಳಿಸಿದ ನಂತರ ಅದನ್ನ ವಿಡ್ರಾ ಮಾಡುವಂತ ಪ್ರಾವಿಷನ್ ಆಕ್ಚುಲಿ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇಲ್ವೇ ಇಲ್ಲ. ಪ್ರಾಸಿಕ್ಯೂಷನ್ ಅನ್ನ ವಿಡ್ರಾ ಮಾಡಬಹುದು, ಬಟ್ ಇನ್ವೆಸ್ಟಿಗೇಷನ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆ ಎಲ್ಲ ಮುಗಿದ ನಂತರ ಪ್ರಾಸಿಕ್ಯೂಷನ್ ಶುರುವಾಗತ್ತಲ್ಲ. ಸೊ ಪ್ರಾಸಿಕ್ಯೂಷನ್ ಶುರುವಾದಾಗ ಒಂದು ವೇಳೆ ರಾಜ್ಯ ಸರ್ಕಾರದ ಒಂದು ಹಿಡಿತದಲ್ಲಿರುವಂತ ಪೊಲೀಸ್ ಇಲಾಖೆ ಆಗಿದ್ರೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ಕೊಳ್ಬಹುದು. ಬಟ್ ಸಿಬಿಐಗೆ ವಹಿಸಿದ ನಂತರ ಸೊ ಸಿಬಿಐ ಬಂದು ರಾಜ್ಯ ಸರ್ಕಾರದ ಒಂದು ಸೂಪರ್ವಿಷನ್ ಗೆ ಒಳಪಡದೇ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೂ ಕೂಡ ಇರೋದಿಲ್ಲ.
ಸೊ ಹಾಗಿರೋದ್ರಿಂದ ಇದು ಲೀಗಲಿ ಇದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಸೊ ಇದರ ಲೀಗಲಿ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅಂತ ಹೇಳಬೇಕಾಗುತ್ತೆ ಇಟ್ ಇಸ್ ಲೀಗಲಿ ಇಟ್ ಹ್ಯಾಸ್ ಇಟ್ ಯಾವುದೇ ಅರ್ಥ ಇರೋದಿಲ್ಲ ಇಂಥ ಒಂದು ವಿಡ್ರಾಯಲ್ಗೆ ಈಗ ಅಡ್ವೊಕೇಟ್ ಜನರಲ್ ಜನರಲ್ರ ಶಿಫಾರಸನ್ನು ನಾನು ನೋಡ್ತಾ ಇದ್ದೆ ಓಕೆ ಹಿಂದಿನ ಅಡ್ವೊಕೇಟ್ ಜನರಲ್ ಇದು ಅವಶ್ಯಕ ಇಲ್ಲ ಸಿಬಿಐ ಕೊಡೋದು ಅಂತ ಹೇಳಿದ್ರು ಆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ಆಗಿನ ಸರ್ಕಾರ ಕನ್ಸಿಡರ್ ಮಾಡಿಲ್ಲ ಆದ್ರಿಂದ ಈಗಿನ ಸರ್ಕಾರ ಕನ್ಸಿಡರ್ ಮಾಡಲಿ ಅಂತಾರೆ ಅವರು ವೆಲ್ ಇದು ತನಿಖೆ ಒಂದು ವೇಳೆ ಶುರು ಆಗಿಲ್ಲದೆ ಹೋದ್ರೆ ಒಂದು ವೇಳೆ ತನಿಖೆ ಶುರು ಆಗುವಂತದ್ದು ಯಾವಾಗ ಅಂದ್ರೆ ಈ ಎಲ್ಲ ಒಂದು ರೆಕಾರ್ಡ್ಸ್ ನ ಮೆಟೀರಿಯಲ್ಸ್ ನ ಹಸ್ತಾಂತರಗೊಳಿಸಬೇಕಾಗತ್ತಲ್ಲ ಓಕೆ ಒಂದು ವೇಳೆ ಹಸ್ತಾಂತರಗೊಳಿಸಿಲ್ಲ ಅನ್ನೋದಾದ್ರೆ ದೇ ಕ್ಯಾನ್ ಇಲ್ಲ ನಾವು ಆಕ್ಚುಲಿ ನಮ್ಮ ಹಿಂದಿನ ನಿರ್ಧಾರವನ್ನ ವಾಪಸ್ ಪಡಿತಿದ್ದೀವಿ ಅಂತ ಹೇಳಿ ಹಸ್ತಾಂತರ ಮಾಡೋದಿಲ್ಲ ನಿಮ್ಗೆ ಅಂತ ಹೇಳಿ ಅದಕ್ಕೆ ಮುಕ್ತಿಯನ್ನ ಹಾಡಬಹುದು ಬಟ್ ಹಸ್ತಾಂತರ ಮಾಡಿದ ನಂತರ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ ನಮ್ಮ ಕಾನೂನಿನಲ್ಲಿ ಒಂದು ಎರಡನೇದು ವಿಡ್ರಾ ಮಾಡ್ಲಿಕ್ಕೆ ಕಾನೂನಿನಲ್ಲಿ ಅಭಾಸದ ಪರಿಸ್ಥಿತಿ ಆಗತ್ತೆ ಓಕೆ ಸೊ ಸರ್ಕಾರಕ್ಕೆ ತನಿಖೆಯನ್ನ ಶುರು ಮಾಡಲಿಕ್ಕೆ ಒಂದು ಅಧಿಕಾರ ಇದೆ ವಿನಃ ತನಿಖೆಯನ್ನ ಮೊಟಕುಗೊಳಿಸಲಿಕ್ಕೆ ಸರ್ಕಾರಕ್ಕೆ ಯಾವ ಅಧಿಕಾರವೂ ಕೂಡ ಇಲ್ಲ ಸೊ ಇದು ಬಹಳ ಪ್ರಮುಖವಾಗತ್ತೆ ಅಂಡ್ ತನಿಖೆನ ಮೊಟಕುಗೊಳಿಸಲಿಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್ನವರೇ ತನಿಖೆ ನಡೆಸಿದ್ರು ಕೂಡ ಸರ್ಕಾರಕ್ಕೆ ಅಧಿಕಾರ ಇರೋದೇ ಇಲ್ಲ ಈಗ ತನಿಖೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಲ್ಲ ಅವರು ಸಿಬಿಐ ಬೇಡ ನಮ್ದೇ ಪೊಲೀಸ್ ಲೋಕಾಯುಕ್ತರು ಇದಾರಲ್ಲ ಇವ್ರ ಹತ್ರ ಮಾಡ್ಸೋಣ ಅಂತಾರೆ ಓಕೆ ತನಿಖೆ ಶುರು ಮಾಡುವಂತದ್ದು ನಡೆಸುವಂತದ್ದು ಇಲಾಖೆ ಆಗಿರೋದ್ರಿಂದ ಎರಡೂ ಹೊಂದಾಣಿಕೆ ಆಗೋಗುತ್ತವೆ ಅವಾಗ ತನಿಖೆಯನ್ನ ಮಾಡ್ತಿರುವಂತ ಇಲಾಖೆ ಮತ್ತೆ ತನಿಖೆ ಎರಡು ಕೂಡ ವಿಲೀನ ಆಗೋಗುತ್ತೆ ಅಲ್ಲಿ ನೀವು ಕೃತಕವಾಗಿ ತನಿಖೆ ಬೇರ್ಪಡಿಸಿ ತನಿಖೆಯನ್ನ ಮಾಡ್ತಿರುವಂತ ಒಂದು ಆಕ್ಚುಲಿ ಸಂಸ್ಥೆಯನ್ನ ಬೇರ್ಪಡಿಸ್ಲಿಕ್ಕೆ ಅವಕಾಶ ಇಲ್ಲ ಸೊ ಇದು ಅಂದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ ಅಂತರ ಒಂದು ಉದ್ದಟತನ ಅಥವಾ ಮೂರ್ಖತನ ಅಂತ ಹೇಳಬೇಕಾಗತ್ತೆ ಈ ರೀತಿ ತನಿಖೆಗೆ ಯಾಕೆ ಹೆದರ್ತಾ ಇದ್ದಾರೆ ತನಿಖೆಯಲ್ಲಿ ಏನ್ ಬರುತ್ತೆ ಸತ್ಯ ಹೊರಗ್ ಬರುತ್ತೆ ಸತ್ಯ ಹೊರಗ್ ಬರ್ಲಿಕ್ಕೆ ಯಾಕೆ ಹೆದರ್ತಾ ಇದೆ ಸರ್ಕಾರ ಇಟ್ಸ್ ಪಾಯಿಂಟ್ಲೆಸ್ ಓಕೆ ಓಕೆ ತನಿಖೆಯಿಂದ ಏನ್ ಗೊತ್ತಾಗುತ್ತೆ ಹೆಚ್ಚಂದ್ರೆ ಸತ್ಯ ಏನಿದೆ ಅಂತ ಗೊತ್ತಾಗುತ್ತೆ ಸೊ ದಟ್ಸ್ ಇಟ್ ಸೊ ಇದಕ್ಕೆ ಯಾಕೆ ಹೆದರುತ್ತಿದೆ ಅನ್ನೋದು ಅರ್ಥವಾಗ್ತಿಲ್ಲ ಅಂಡ್ ಇಟ್ ಇಸ್ ಪಾಯಿಂಟ್ಲೆಸ್ ಯಾವ ಕೋರ್ಟ್ ಕೂಡ ಇದಕ್ಕೆ ಮಾನ್ಯತೆಯನ್ನ ಕೊಡೋದಿಲ್ಲ ಅಂಡ್ ಇದು ಸರ್ಕಾರ ತನಗೆ ತಾನೇ ಮುಜುಗರವನ್ನ ಉಂಟು ಮಾಡ್ಕೊಳ್ತಿದೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಆಗೋದಿಲ್ಲ ಯಾಕಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಿಮಿನಲ್ ಲಾ ಅಂಡ್ ಪ್ರೊಸೀಜರ್ ಅರ್ಥ ಮಾಡ್ಕೊಂಡು ಅಂತ ಯಾವುದೇ ವ್ಯಕ್ತಿ ಇದನ್ನ ನೋಡಿ ನಗ್ತಾರೆ ಹೌ ಇಸ್ ಇಟ್ ಈವನ್ ಪಾಸಿಬಲ್ ಅಂತ ನನ್ ಬಿಗಿನಿಂಗ್ ಅಲ್ಲಿ ಕೊಟ್ಟಂತ ಉದಾಹರಣೆ ಚೆನ್ನಾಗಿ ಅನ್ವಯ ಆಗತ್ತೆ ನೀವು ಸರ್ಜರಿ ಯೋಚನೆ ಮಾಡಬೇಕು ಕೊಟ್ಬಿಟ್ಟ ಮೇಲೆ ಮುಗಿತದ ಅಂತ ಅಲ್ಲ ಕೊಟ್ಟ ಮೇಲೆ ಅವರು ಶುರು ಮಾಡ ಪ್ರೊಸೀಜರ್ ಶುರು ಮಾಡೋದಿದ್ಯಾ ಅದಕ್ಕೆ ಮುಂಚೆವರೆಗೆ ನಿಮ್ಗೆ ಅವಕಾಶ ಇರುತ್ತೆ ವಿಡ್ರಾ ಮಾಡ್ಲಿಕ್ಕೆ ಅವ್ರು ಆಕ್ಚುಲಿ ಒಮ್ಮೆ ಒಂದ್ಸಲಿ ಕಟ್ ಮಾಡದ್ಮೇಲೆ ಯು ಕಾಂಟ್ ಸೇ ಐ ಆಮ್ ವಿಡ್ರಾಯಿಂಗ್ ಹಾ ಅದೇ ಅರ್ಧ ಆಪರೇಷನ್ ಏನು ಮುಕ್ಕಾಲು ಭಾಗ ಆಪರೇಷನ್ ಆಗೋಗಿದೆ ಈಗ ಆ ಸಮಯದಲ್ಲಿ ವಿಡ್ರಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವ ಅರ್ಥ ಇರುತ್ತೆ ಮೀನಿಂಗ್ ಅಂದ್ರೆ ಅವರು ಹಾಗೆ ಬಿಟ್ರೆ ಪೇಷಂಟ್ ವಿಲ್ ಡೈ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸೊ ಕಾನೂನಾತ್ಮಕವಾಗಿ ಇಟ್ ಇಸ್ ನಾಟ್ ಪಾಸಿಬಲ್ ಅಂದ್ರೆ ಕಾರ್ಯ ಸಾಧುವಲ್ಲ ಇದು ಇದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಅದರ ಜೊತೆಗೆ ಆಗಿನ ಸರ್ಕಾರ ಕೊಟ್ಟಂತಹ ಕನ್ಸೆಂಟ್ ಇದೆಯಲ್ಲ ಸಿಬಿಐ ತನಿಖೆಗೆ ದಟ್ ಕನ್ಸೆಂಟ್ ಹ್ಯಾಸ್ ಗಾನ್ ಥ್ರೂ ಅ ಲೀಗಲ್ ಸ್ಕ್ರೂಟಿನಿ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದನ್ನ ಕ್ವಶನ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿರ್ತಾರೆ ನಿಜ ಅಂಡ್ ಒಂದು ಎರಡನೇದ ಏನಾಗುತ್ತೆ ಅಂದ್ರೆ ಅಲ್ಲಿ ಈಗ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಂತ ಒಂದಿದೆ ಮತ್ತೆ ರಾಜ್ಯ ಸರ್ಕಾರ ಬೇಕಂತಲ್ಲೇ ಅದನ್ನ ಸಿಬಿಐಗೆ ಹಸ್ತಾಂತರಗೊಳಿಸಬಹುದು ಅಥವಾ ಹೈಕೋರ್ಟ್ ತನ್ನ ಆರ್ಟಿಕಲ್ 226 ಅಧಿಕಾರ ಬಳಸಿ ರಾಜ್ಯ ಸರ್ಕಾರದ ಪೊಲೀಸ್ ನಿಂದ ಸಿಬಿಐಗೆ ಹಸ್ತಾಂತರಗೊಳಿಸಬಹುದು ಈ ಹಸ್ತಾಂತರಗೊಳಿಸುವಂತದ್ದು ಮ್ಯಾಥಮ್ಯಾಟಿಕಲಿ ಅಥವಾ ಸೈಂಟಿಕಲಿ ಆಬ್ಜೆಕ್ಟಿವ್ ಫಾರ್ಮುಲಾ ಅಂತ ಏನಿಲ್ಲ ಇಟ್ ಇಸ್ ಆಲ್ಮೋಸ್ಟ್ ಆಲ್ವೇಸ್ ಸಬ್ಜೆಕ್ಟಿವ್ ಅಂತಾನೆ ಹೇಳಬೇಕಾಗತ್ತೆ ಸೊ ಅಲ್ಲಿ ಯಾವುದೇ ಮಾನದಂಡ ಒಂದು ಆಬ್ಜೆಕ್ಟಿವ್ ಆಗಿ ಇತ್ತು ಈಗ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಸ್ತಾಂತರಗೊಳಿಸಿದ್ರೆ ಅದು ಅಲ್ಲಿಗೆ ಸಮಾಪ್ತಿ ಆಗತ್ತೆ ಇಟ್ಸ್ ಓವರ್ ಇಲ್ಲಿ ನಾವು ಇಲ್ಲಿ ಎಸ್ ಒಂದು ವೇಳೆ ರಾಜ್ಯ ಸರ್ಕಾರದ ಪೊಲೀಸ್ ನಡೆಸ್ತಿದ್ದಿದ್ರೆ ಹೇಗೆ ಮಧ್ಯದಲ್ಲಿ ನಾವು ಆಕ್ಚುಲಿ ನಡೆಸ್ತಾ ಇರೋ ಹಾಗೆ ನಿಮ್ಗೆ ತಾಕೀತು ಮಾಡ್ತೀವಿ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ಹೇಗೆ ಅವಕಾಶ ಇರಲಿಲ್ವೋ ಅದೇ ರೀತಿ ನಡೆಸ್ತಿರುವಂತ ಒಂದು ಸಂಸ್ಥೆಯಿಂದ ಹಿಂಪಡೆಯುವಂತ ಅಧಿಕಾರ ಕೂಡ ಇರೋದಿಲ್ಲ ಓಕೆ ಯಾಕಂದ್ರೆ ತನಿಖೆಯ ಸ್ವರೂಪ ಆ ರೀತಿ ಇರುತ್ತೆ ಕ್ರಿಮಿನಲ್ ಪ್ರೊಸೀಜರ್ ಅಥವಾ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಸ್ವರೂಪ ಆ ರೀತಿ ಇದೆ ಒಂದು ಸರ್ಜರಿ ಕಟ್ ಮಾಡಿ ಎಲ್ಲ ಆಕ್ಚುಲಿ ಮಾಡಿದ ಹಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಕೆ ವಿ ಧನಂಜಯ್ ಸರ್ ರೇಷನ್ ಇಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್